ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ಇವಾಗ ನೋಡಿ, ಸಂಜೆ ಹೊತ್ತು ನಾನು ಇವಾಗ ವ್ಲಾಗನ್ನು ಹೆಲ್ಪನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕ್ವೆಶನ್ಸ್ ಎಲ್ಲ ಇತ್ತು ನಿಮ್ಮದು, ಸೊ ಅದಕ್ಕೆ ಆನ್ಸರ್ ಮಾಡಿಕೊಂಡು ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಇವತ್ತಿಂದ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ, ಹಂಗಾಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಕೂಡ ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಯಾವ ಥರ ಪ್ಯಾಕ್ ಮಾಡ್ಕೊಬೋದು, ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ ಅನ್ನೋದನ್ನು ಜಸ್ಟ್ ಒಂದು ಐಡಿಯಾ ಬರಲಿ ನಿಮ್ಗೂ, ನಾನೇನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ಅದನ್ನು ಕೂಡ ವ್ಲಾಗ್ ಮಾಡ್ತಾ ಇರೋದು. ಒಂದಷ್ಟು ಕಮೆಂಟ್ಸ್ ಬಂದಿತ್ತು ನನಗೆ, ಕ್ವೆಶನ್ಸ್ ಬಂದಿತ್ತು ಕಮೆಂಟ್ಸಲ್ಲಿ. ಸೊ ಅದಕ್ಕೆಲ್ಲ ಒಂದು ಅದಕ್ಕೂ ಆನ್ಸರ್ ಮಾಡೋಣ ಅಂತ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಒಂದು ಮೇನ್ ಕ್ವೆಶನ್ ಬಂದಿದ್ದು ಅಂತಂದರೆ, ನೀವು ಪಪ್ಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರಾ ಏನು ಅಂತ ಹೇಳಿ, ಇದ್ರ ಬಗ್ಗೆ ಡೀಟೇಲ್ ಆಗಿ ಅಂತ. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು, ಅವಳಿಗೆ ಇನ್ನೂ 5.5 months. ಸೊ ನಾನು ಕಂಪ್ಲೀಟ್ ಆಗೋ ತನಕ ಸ್ಟಾರ್ಟ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಡಾಕ್ಟ್ರ್ ಕೂಡ ನಿಮ್ಗೆ ಹಂಗೇ ಸಜೆಸ್ಟ್ ಮಾಡ್ತಾರೆ, 6 ತಿಂಗಳವರೆಗೆ ಏನೂ ಕೊಡಬೇಡಿ ಬೇರೇನು ಫುಡ್ ಅಂತ. ಸೊ ಹಾಗಾಗಿ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಏನೇನು ಅವಳಿಗೆ ಯಾವ ಥರ ಫುಡ್ಡನ್ನು ಕೊಡ್ತಾ ಇದ್ದೀನಿ ಏನು ಎತ್ತ ಅಂತ. ಸೊ ಡಾಕ್ಟರ್ ನಿಮ್ಗೆ ಹೇಳ್ತಾರೆ ಸೆರ್ಲ್ಯಾಕ್, ನನಗೆ ಪರ್ಸನಲಿ ನಮಗೆ ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ದಾರೆ ಅಂತಂದರೆ, ಮನೆಯಲ್ಲಿ ರಾಗಿ ಗೋಧಿ ಎಲ್ಲ ಬರುತ್ತಲ್ಲ, ಸೊ ಅದರಿಂದ ಸರಿ ಮಾಡಿ ತಿನ್ನಿಸಿ, ಅದು ಬಿಟ್ಟು ಹೊರಗಡೆಯಿಂದ ರೆಡಿ ಬರುತ್ತಲ್ಲ ಸೆರ್ಲ್ಯಾಕು, ಅದನ್ನೆಲ್ಲ ಅಪ್ಪಿ ತಪ್ಪಿನೂ ತಿನ್ಸೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾನು ಸೆರ್ಲ್ಯಾಕ್ ಯೂಸ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಅವ್ಳಿಗೆ ಕೊಡೋದಿಲ್ಲ. ಸೊ ಮನೆಯಲ್ಲಿ ಅಮ್ಮ ಮಾಡಿಕೊಡ್ತಾರೆ ರಾಗಿ ಗೋಧಿದು ಪೌಡರು. ಸೊ ನಾವು ಅದಕ್ಕೆ ಮಣ್ಣಿ ಅಂತ ಹೇಳ್ತೀವಿ ನಮ್ಮ ಹವ್ಯಕ ಕನ್ನಡದಲ್ಲಿ. ಸೊ ಅದನ್ನು ಮಾಡಿಕೊಡ್ತೀನಿ ಅವ್ಳಿಗೆ. ಆಮೇಲೆ ರೈಸು ಇವಾಗಲೇ ರೈಸ್ ಕೊಡೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ದಿನ ಅವ್ಳಿಗೆ ಸಾಲಿಡ್ ಎಲ್ಲ ಅಭ್ಯಾಸ ಆಗಬೇಕು ಅಲ್ವ. ಸೊ ಸ್ವಲ್ಪ ರಾಗಿ ಗೋಧಿದ್ದು ಕೊಟ್ಬಿಟ್ಟು ಒಂದು ಸ್ವಲ್ಪ ದಿನ ಆದ ನಂತರ ಮತ್ತೆ ರೈಸ್ ಬೇಕಂದರೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಂದಾನೆ ರೈಸನ್ನು ಸ್ಟಾರ್ಟ್ ಮಾಡೋದಿಲ್ಲ. ಸೊ ಆಮೇಲೆ ವೆಜಿಟೇಬಲ್ಸ್ ಅದೆಲ್ಲನೂ ಆಮೇಲೆ ಸ್ವಲ್ಪ ಫಸ್ಟ್, ಇವಾಗ ಫಸ್ಟ್ ಸ್ಟೇಜ್ ಅಂದರೆ ರಾಗಿ ಗೋಧಿ ಸರಿನೇ ತಿನ್ಸೋದು ಅವಳಿಗೆ. ಅದಾದಮೇಲೆ ಅದು ಸ್ವಲ್ಪ ಅಡ್ಜಸ್ಟ್ ಆದ ನಂತರ ನೆಕ್ಸ್ಟ್ ನಾನು ರೈಸ್ ಆಗಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಮತ್ತೆ ಇನ್ಕ್ಲೂಡ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಸಡನ್ನಾಗಿ ಎಲ್ಲನೂ ಒಂದೇ ಸರಿ ಕೊಟ್ಬಿಟ್ರೆ ಅವಾಗೂ ಅದು ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಚಿಕ್ಕವರೆಲ್ಲ ಇನ್ನು. ಸೊ ಹಂಗಾಗಿ ಆ ಥರ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಸಾಲಿಡ್ಸ್ ಸ್ಟಾರ್ಟ್ ಮಾಡಿಲ್ಲ, ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ದಿನವೇ ಇರೋದು. ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಖಂಡಿತವಾಗ್ಲೂ ಯಾವ ಥರ ಮಾಡ್ತೀವಿ ಆ್ಯಂಡ್ ಏನು ಹೆಂಗೆ ಮಾಡೋದು ಯಾವ ಥರ ಎಲ್ಲನೂ ಡೀಟೇಲ್ ಆಗಿ ತಿಳಿಸ್ತೀನಿ, ಓಕೆನಾ? ಸೊ ಹೊರಗಡೆ ಸೆರ್ಲ್ಯಾಕು ಆ ಥರ ಎಲ್ಲ ರೆಡಿ ಸಿಗುತ್ತಲ್ಲ ಅದನ್ನು ಕೊಡೋದಕ್ಕೆ ಹೋಗಬೇಡಿ. ಸೊ ಡಾಕ್ಟರ್ಸ್ ಕೂಡ ನಿಮ್ಗೆ ಅದೇ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಇವಾಗೆಲ್ಲ ಡಾಕ್ಟರ್ಸ್ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಮಗೆ ಆ ಥರ ಹೇಳಿದ್ದಾರೆ, ಕರೆಕ್ಟಾಗಿ ಅವರು ಹೇಳಿದ್ರು ಸೆರ್ಲ್ಯಾಕ್ ಎಲ್ಲ ಕೊಡೋದಕ್ಕೆ ಹೋಗಬೇಡಿ ಅಂತ. ಸೊ ಹಂಗಾಗಿ ನಾನು ನಿಮ್ಮ ಹತ್ರನೂ ಹೇಳ್ತಾ ಇರೋದು, ಯಾರಾದರೂ ಚಿಕ್ಕ ಮಕ್ಕಳು ಇದ್ದರೆ ಅವ್ರು ಕೂಡ ಹೆಲ್ಪ್ ಆಗುತ್ತೆ ನೋಡಿ, ಅದಕ್ಕೋಸ್ಕರ. ಸೊ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲ, ಒಂದು 2 days ಹೋಗ್ತಾ ಇದ್ದೀವಿ ಅಂದರೆ ಒಂದು ನೈಟು ಅಷ್ಟೇ, ಒಂದು ನೈಟ್ 2 days ಬಂದುಬಿಡ್ತೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೆ. ಸೊ ಅದನ್ನು ಹಾಕ್ತೀನಿ ಇವಾಗ ಕ್ಲಿಪ್ಪಿಂಗ್ಸ್, ಅದು ನೋಡ್ಕೊಳ್ಳಿ. ಸೊ ಈ ವ್ಲಾಗ್ ಸಿಂಪಲ್ಲಾಗಿ ಒಂದು ಪುಟಾಣಿ ವ್ಲಾಗ್, ನಿಮ್ಮ ಕ್ವೆಶನ್ಸ್ಗೆ ಒಂದು ಸ್ವಲ್ಪ ಆನ್ಸರ್ ಕೂಡ ಸಿಕ್ತು ಅಂತ ಅಂದ್ಕೊತೀನಿ. ಆಮೇಲೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದಕ್ಕೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಇವಾಗಂತೂ ತುಂಬಾ ಫ್ಯಾಮಿಲಿ ಫಂಕ್ಷನ್ಸ್ ಇರೋದ್ರಿಂದ ಒಂಚೂರು ನನಗೆ ಟೈಮ್ ಆಗ್ತಿಲ್ಲ ವ್ಲಾಗ್ ಎಡಿಟ್ ಮಾಡಿ ಹಾಕೋದಕ್ಕೆ. ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಅದು ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸ್ ಇದೆ. ಸೊ ನೋಡೋಣ, ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಓಕೆನಾ? ಟ್ರೈಪಾಡ್ ಕೂಡ ಇಟ್ಕೊಂಡು ಬಂದಿಲ್ಲ, ಕೈ ನೋಯ್ತಾ ಇದೆ ನನಗೆ, ಓಕೆನಾ? ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಫ್ರೆಂಡ್ಸ್, ಇವಾಗ ಪ್ಯಾಕಿಂಗ್ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಅವಳ ಬಟ್ಟೆಗಳನ್ನೇ ನಾನು ಇದೇ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಲ್ಲ. ಸೊ ಯಾವುದೇ ಅದು ಬಟ್ಟೆಗಳು ಬೇಕು ಅಂತ ನೋಡಿಕೊಂಡು ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಪಾಪು ಇನ್ನು ಚಿಕ್ಕವಳಲ್ಲ, ಸೊ ಹಂಗಾಗಿ ಚಿಕ್ಕ ಮಕ್ಕಳಿದ್ರೆ ಹಂಗೆ ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿನೇ ತೊಗೊಂಡು ಹೋಗಬೇಕು. ಆ್ಯಂಡ್ ಎಷ್ಟಿದ್ರು ಸಾಕಾಗೋದಿಲ್ಲ, ದೂರ ತುಂಬ ದೂರ ಟ್ರಾವೆಲ್ ಮಾಡ್ತೀರಾ ನೀವು ಅಂತಂದರೆ. ಸೊ ಸ್ವಲ್ಪ ಡೈಪರ್ಸ್ ಅದೆಲ್ಲನೂ ಸಪ್ರೇಟಾಗಿ ಪ್ಯಾಕ್ ಮಾಡಿ ಇಟ್ಕೊಬೇಕು, ಬಟ್ಟೆಗಳು ಟವಲ್ಸು ಎಲ್ಲನೂ. ಸೊ ಅದೊಂದು ಮಾಡಬೇಕು. ಆಮೇಲೆ ಅವಳದು ಪ್ರಾಡಕ್ಟ್ಸ್ ಎಲ್ಲ ಇದೆ ನೋಡಿ, ಮೆಡಿಸಿನ್ಸು ಅದೆಲ್ಲನೂ ತೊಗೊಬೇಕು. ವೈಪ್ಸು, ಯಾವ ವೈಪ್ಸ್ನ ನೋಡಿದ್ದೆ ಯೂಸ್ ಮಾಡ್ತಾ ಇರೋದು, ಹಿಮಾಲಯ ಬಾಡಿ ವೈಪ್, ಬೇಬಿ ಹಿಮಾಲಯ ಬೇಬಿ ವೈಪ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಈ ಥರ ನೀವು ಲಾಕ್ ಮಾಡಿಬಿಟ್ಟು ಇಟ್ಕೊಬೋದು, ಸೊ ದ್ಯಾಟ್ ಅದು ನೀವು ಡ್ರೈ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತೀನಿ, ಒಂದು ತೊಗೊಬೇಕಷ್ಟೆ. ಸೊ ಆಮೇಲೆ ಪೌಡರ್ ಬಗ್ಗೆ ಕೇಳ್ತಾ ಇದ್ರಿ, ಅದೂ ಅಷ್ಟೇ, ಸೆಬಾಮೆಡ್ ಪೌಡರ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಆಮೇಲೆ ಇನ್ನೇನು ಪ್ರಾಡಕ್ಟ್ಸ್ ಬೇರೆ ಏನೂ ಇಲ್ಲ. ಆಮೇಲೆ ಅವಳಿಗೆ ಡ್ರಾಪ್ಸ್ ಬಂದುಬಿಟ್ಟು ನನಗೆ 2 types ಡ್ರಾಪ್ಸ್ ಹಾಕ್ತಾ ಇದ್ದೀನಿ, ಡಾಕ್ಟರೇ ಸಜೆಸ್ಟ್ ಮಾಡಿರೋದು. ಒಂದು ಇದು ಆಕ್ವಿಟ್ ಅಂತ, ಆಮೇಲೆ ಇನ್ನೂ ಒಂದು ಇದು
ವಿಟಮಿನ್ ಡಿ ತ್ರೀ. ಸೊ ಇದಿಷ್ಟು ಡ್ರಾಪ್ಸನ್ನು ಕೊಡ್ತಾ ಇರೋದು, ಅದು ಬಿಟ್ಟು ಬೇರೇನೂ ಕೊಡ್ತಾ ಇಲ್ಲ. ಅಂದರೆ ರಾಗಿ ಸರಿ ಅದೆಲ್ಲ ಇವಾಗೇನು ಸ್ಟಾರ್ಟ್ ಮಾಡಿಲ್ಲ, ಸಾಲಿಡ್ಸ್ ಏನು. ಸೊ ಇದಿಷ್ಟು ಪ್ರಾಡಕ್ಟ್ಸು. ಆಮೇಲೆ ಬೇರೆ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಆಗಿರ್ಬೋದು, ಬೇಬಿ ಕ್ರೀಮ್, ಲೋಷನ್ ಆ ಥರ ನಾನೇನು ಯೂಸ್ ಮಾಡ್ತಾ ಇಲ್ಲ. ಅದು ಜಸ್ಟ್ ಒಂದು ಸೋಪು, ಆ ಸೋಪ್ ಬಂದುಬಿಟ್ಟು ಸೆಬಾಮೆಡ್ದು. ಆಮೇಲೆ ಪೌಡರ್ ಕೂಡ ನಾನು ಇವಾಗ ತೋರಿಸ್ತೆ ಸೆಬಾಮೆಡ್ದು. ಅದು ಬಿಟ್ಟು ಒಂದೆರಡು ಡ್ರಾಪ್ಸ್ ಇದೆ, ಅದು ಡಾಕ್ಟರ್ ಏನು ಸಜೆಸ್ಟ್ ಮಾಡಿರೋದು ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ ಹತ್ರ ಕೇಳಿಬಿಟ್ಟೆ ನಾವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಇದಿಷ್ಟು ಒಳಗೆ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್. ಅದು ಬಿಟ್ಟು ಬೇಬಿ ಬಾಡಿ ಲೋಷನ್ ಆಗಿರ್ಬೋದು, ಫೇಸ್ ಕ್ರೀಮ್ ಆ ಥರ ಏನೇನೋ ಬರುತ್ತಲ್ಲ ಅದನ್ನು ಯಾವುದನ್ನು ಯೂಸ್ ಮಾಡೋದಿಲ್ಲ. ಅವಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಒಂದು ಎಣ್ಣೆ ಹಚ್ಚೋದಂದರೆ ನಾನು ತುಪ್ಪನ ಹಚ್ತಾ ಇದ್ದೀನಿ ಅಷ್ಟೇ, ಅದು ಬಿಟ್ಟು ಬೇರೇನೂ ಯೂಸ್ ಮಾಡ್ತಾ ಇಲ್ಲ. ಕೆಲವೊಂದಷ್ಟು ಜನ ತುಂಬ ಬೇರೆ ಬೇರೆ ಟೈಪ್ ಆಯಿಲ್ಸನ್ನು ಯೂಸ್ ಮಾಡ್ತಾರೆ, ಬಟ್ ನಾನು ತುಪ್ಪ ಹಚ್ತಾ ಇರೋದು. ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಮತ್ತೆ ಕಮೆಂಟ್ ಬಂದಿರೋದ್ರಿಂದ ಮತ್ತೆ ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ. ಸೊ ಇದಿಷ್ಟೇ. ಸೊ ಬೇರೆ ಜಾಸ್ತಿ ಏನೂ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇಲ್ಲ ನೋಡ್ಬೋದು. ಜಸ್ಟ್ ಒಂದು ಪೌಡರು, ಒಂದು ಸೋಪು ಅಷ್ಟೇನೇ, ಬೇರೇನೂ ಇಲ್ಲ. ಆ್ಯಂಡ್ ನಾನೇನು ಟ್ರೈ ಮಾಡೋದಕ್ಕೂ ಇಲ್ಲ, ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಇಷ್ಟೇ ಸಾಕು ಅಂತ ನನಗೆ ಅನಿಸುತ್ತೆ. ಸುಮ್ಮನೆ ಯಾಕೆ, ಚಿಕ್ಕ ಮಕ್ಕಳು ಹಂಗೇ ಚೆನ್ನಾಗೇ ಇರ್ತಾರೆ. ಈ ಸುಮ್ಮನೆ ಏನೇನೋ ಕೆಮಿಕಲ್ ಹಾಕಿ ಮಾಡಿರೋ ಪ್ರಾಡಕ್ಟ್ಸನ್ನು ಅನಾವಶ್ಯಕವಾಗಿ ಯೂಸ್ ಮಾಡೋದು ನನಗೆ ಯಾಕೋ ಅಷ್ಟೊಂದು ಸಮಾಧಾನ ಇಲ್ಲ. ಸೊ ಹಂಗಾಗಿ ನಾನೇನು ಯೂಸ್ ಮಾಡೋದಕ್ಕೆ ಹೋಗಿಲ್ಲ. ಸೊ ದಿಸ್ ದಟ್ಸ್ ಇಟ್. ಅದು ಕೂಡ ಅಷ್ಟೇ, ಪೌಡರ್ ಜಸ್ಟು ಈ ಕತ್ತ ಹತ್ರ ಎಲ್ಲ ಸ್ವಲ್ಪ ಬೆಟ್ಟಿದ್ರೆ ಗೊತ್ತಾಗೋದಿಲ್ಲ ಅಲ್ಲ, ಚಿಕ್ಕ ಮಕ್ಕಳು ಅಲ್ಲ. ಸೊ ಹಂಗಾಗಿ ಸ್ವಲ್ಪ ಹಚ್ತೀನಿ ಅಷ್ಟೇ, ಜಾಸ್ತಿ ಏನು ಪೌಡರ್ ಕೂಡ ಜಾಸ್ತಿ ಹಚ್ಚೋದಕ್ಕೆ ಹೋಗೋದಿಲ್ಲ. ಹಚ್ಚದೇ ಇದ್ದರೆ ಒಳ್ಳೆಯದು, ಬಟ್ ನಾನು ಅದೇ ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ವೆಟ್ಟಿರತ್ತೆ, ಸ್ನಾನ ಮಾಡಿಬಿಟ್ಟು ಒಂದೊಂದು ಸಾರಿ ಅಳ್ತಾ ಇರ್ತಾಳೆ ನೋಡಿ, ಕರೆಕ್ಟಾಗಿ ಒರೆಸೋದಕ್ಕೂ ಬಿಡೋದಿಲ್ಲ. ಆ ಥರ ಎಲ್ಲ ಮಾಡಿದಾಗ ಒಂಚೂರು ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹಾಕ್ತೀನಿ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಷ್ಟೇ. ಓಕೆನಾ? ಸೊ ಇದಿಷ್ಟು ಪ್ರಾಡಕ್ಟ್ಸು. ಸೊ ನೀವು ಹೇಳಿ ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಸೊ ನ್ಯೂ ಮಾಮ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ, ಸೊ ಅದಕ್ಕೋಸ್ಕರ ನಾನೀಗ ಹೇಳಿರೋದು. ಆ್ಯಂಡ್ ಇವಾಗ ಪ್ಯಾಕಿಂಗ್ ಕೂಡ ಮಾಡಬೇಕು. ಸೊ ಆವಾಗ ಹಂಗೇ ತೋರಿಸ್ಬಿಟ್ಟೆ. ಸೊ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ನೋಡೋಣ, ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾವು ಎಲ್ಲಿಗೆ ಹೋಗ್ತೀವಿ ಏನು ಇತ್ತ ಅಂತ ನಾನು ಆಮೇಲೆ ಹೇಳ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಸರಿನಾ? ಸೊ ಇವಾಗ ಬನ್ನಿ, ಫಸ್ಟ್ ಪ್ಯಾಕ್ ಮಾಡೋಣ. ಫಸ್ಟ್ ಎಲ್ಲಾನು ಎತ್ತಿಟ್ಕೊಂಡು ಬರ್ತೀನಿ ನಾನು, ಫಸ್ಟು ಏನೇನು ಬೇಕು ಏನೇನು ಬೇಡ ಅಂತ, ಎಕ್ಸ್ಪೆಷಲಿ ಪಾಪು ಬಟ್ಟೆಗಳು. ಸೊ ನಮ್ಮದಾದರೂ ಪರವಾಗಿಲ್ಲ, ಇನ್ನೂ ಅಡ್ಜಸ್ಟ್ ಮಾಡ್ಕೊಬೋದು, ಬಟ್ ಅವಳದ್ದು ಎಲ್ಲ ಕರೆಕ್ಟಾಗಿ ತೊಗೊಬೇಕು. ಸೊ ಒಂದೆರಡು ನೈಟ್ ಪ್ಯಾಂಟ್ ಥರ ತೊಗೊತೀನಿ. ಸೊ ನಾವು ಜಸ್ಟ್ ಎರಡು ಟೂ ಡೇಸ್ ಹೋಗ್ತಾ ಇರೋದು, ಆ್ಯಂಡ್ ಟೂ ಡೇಸಲ್ಲೇ ವಾಪಸ್ ಬಂದುಬಿಡ್ತೀವಿ. ಬಟ್ ಸ್ಟಿಲ್ ಸ್ವಲ್ಪ ಜಾಸ್ತಿನೇ ಬಟ್ಟೆಗಳು ತೊಗೊಳ್ತೀವಿ. ತುಂಬಾ ಫಸ್ಟ್ ಟೈಮ್ ಅವ್ರ ಜೊತೆ ಅಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರೋದು ಅದಕ್ಕೋಸ್ಕರ, ಆ್ಯಂಡ್ ಈ ಥರ ಎರಡು ಪ್ಯಾಂಟ್ ತೊಗೊಳ್ತೀನಿ. ಸೊ ಈಗ ಜಾಸ್ತಿ ನಾನು ಇಲ್ಲೇನು ಪ್ಯಾಂಟ್ ಎಲ್ಲ ಏನು ಮಾಡಲಿಲ್ಲ, ಬಟ್ ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಬೇಕಾದ್ರೆ ಅಂತ ತೊಗೊತಾ ಇದ್ದೀನಿ ಎಕ್ಸ್ಟ್ರಾ. ಅದು ಬಿಟ್ಟು ಇದೆಲ್ಲ ಹೋಗುವಾಗೆಲ್ಲ ಬೇಕಾಗತ್ತೆ ಅಂತ ಸಪ್ರೇಟಾಗಿರ್ತೀನಿ. ಒಂದೆರಡು ಬ್ಯಾಗಲ್ಲೇ ಹಾಕ್ಕೊಂಡಿರ್ತೀನಿ, ಹ್ಯಾಂಡ್ ಬ್ಯಾಗ್ ಅದೇನೆ. ಸೊ ದಟ್ ನನಗೆ ಏನಾದ್ರು ಎಮರ್ಜೆನ್ಸಿಯಾಗಿ ಬೇಕು, ಅರ್ಜೆಂಟಲ್ಲಿ ಬೇಕು ಅಂತಂದರೆ ಈಸಿಯಾಗಿ ತೊಗೊಬೋದು. ಇಲ್ಲ ಸುಮ್ಮನೆ ದೊಡ್ಡ ಬ್ಯಾಗಲ್ಲಿ ಹಾಕಿಟ್ರೆ ಆಮೇಲೆ ಈಸಿಯಾಗಿ ಸಿಗೋದಿಲ್ಲ. ಸೊ ಸಿಗುವಂಥದ್ದು ಬೇಕು, ಅರ್ಜೆಂಟಾಗಿ ಬೇಕಾಗೋದು ಅಂತ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿರ್ತೀನಿ. ಆಮೇಲೆ ಬಂದು ಕ್ಯಾಪ್, ಒಂದು ಕ್ಯಾಪ್ ಕೂಡ ತೊಗೊಂಡಿದ್ದೀನಿ. ನನ್ನದೇ ಬಂದು ಈ ಥರ ಒಂದು ಕ್ಯಾಪ್ ತೊಗೊಂಡಿದ್ದೀನಿ, ಒಂದೆರಡಿದೆ. ಸೊ ಅಷ್ಟೇ, ಎಲ್ಲ ಇತ್ತು ಅಂತಂದರೆ ಅಂತ ಬೇಕಂದ್ರೆ ಅಂತ ಬೇಕಾದ್ರೆ ಅಂತ ತೊಗೊಂಡಿರೋದು. ಆ್ಯಂಡ್ ಸ್ವಲ್ಪ ಬಟ್ಟೆಗಳು, ಈ ಥರ ಶಾರ್ಟ್ಸ್ ಎಲ್ಲ ಚಿಕ್ಕ ಚಿಕ್ಕದಿದ್ದೀನಿ, ಈ ಥರ ಪ್ಯಾಂಟೀಸ್ ಥರ ಆ್ಯಂಡ್ ಈ ಥರದ್ದೆಲ್ಲ ಶಾರ್ಟ್ಸ್ ಅನ್ನೋ ಸ್ವಲ್ಪ ತೊಗೊತೀನಿ ಬೇಕಾಗುತ್ತೆ. ಆ್ಯಂಡ್ ಇದೊಂದು ಫ್ರಾಕ್ ಇದೆ, ಫುಲ್ ಬಟರ್ಫ್ಲೈ. ಆಮೇಲೆ ಇನ್ನು ಒಂದಷ್ಟು ವಾಶ್ಗೆ ಹಾಕಿದ್ದೀನಿ. ಸೊ ಅದನ್ನು ತೊಗೊಬಂದು ಆಮೇಲೆ ಮತ್ತೆ ಮುಚ್ಚಿ ಇಡಬೇಕು. ನಾನು ಶಾಪಿಂಗ್ ಬ್ಲಾಗ್ ತೋರಿಸಿದ್ದೆ ಎಲ್ಲ ಬಟ್ಟೆ ಶಾಪಿಂಗ್ದು. ಸೊ ಅದರಲ್ಲಿ ಹೇಳಿದರು ಯಾವ ಶಾಪ್ ಹೋಗಿದ್ರೆ ಮಂಗಳೂರಲ್ಲಿ ಹೇಳಿ ಅಂತ ಒಂದೆರಡು ಕಮೆಂಟ್ ಬಂದಿತ್ತು. ಅದು ಬಂದುಬಿಟ್ಟು ನಾನು ಹೋಗಿರೋದು ಜಯಲಕ್ಷ್ಮಿ ಸಿಲ್ಕ್ಸ್ ಅಂತ ಬರುತ್ತೆ. ಇದು ಭಾರತ್ ಮಾಲ್ನ ಪಕ್ಕದಲ್ಲೇ ಇದೆ, ಭಾರತ್ ಮಾಲ್ನ ಪಕ್ಕದಲ್ಲೇ ಇದೆ ಇದು. ಸೊ ಅಲ್ಲಿಂದ ಸೊ ಆಲ್ರೆಡಿ ನಾನು ಒಂದಷ್ಟು ಬಟ್ಟೆಗಳನ್ನೆಲ್ಲ ವಾಶ್ ಹಾಕ್ಬಿಟ್ಟಿದ್ದೀನಿ ಪಾಪು. ಆ್ಯಂಡ್ ಒಂದೇ ಒಂದು ಇದೆ, ಇದು ಹ್ಯಾಂಡ್ ವಾಶ್ ಮಾಡೋಣ ಅಂತಂದ್ಬಿಟ್ಟು ಹಾಗೆ ಇಟ್ಟಿರೋದು.
ಸೊ ಅದನ್ನು ತೋರಿಸ್ತಾ ಇದ್ದೀನಿ, ಎಲ್ಲ ಒಣಗಿರುತ್ತೆ, ಒಣಗಕ್ಕೆ ಹಾಕಿರ್ತೀನಿ. ಸೊ ಇನ್ನೊಂದು ಸರಿ ಯಾವಾಗ ತೋರಿಸ್ತೀನಿ, ಮನೆ ಅದು ಆಮೇಲೆ ತೋರಿಸ್ತೀನಿ. ಬಟ್ ಒಂದು ಡ್ರೆಸ್ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇದೆ. ಇದು ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕೇರಳ ಸ್ಟೈಲ್ ಇದೆ ನೋಡಿದ್ದು. ಇದು ಯಾಕೆ ಹಿಂಗೆ ಇಟ್ಟಿರೋದು, ಒಂದು ಸ್ವಲ್ಪ ಸಿಲ್ಕ್ ಥರ ಇದೆ ಮೆಟೀರಿಯಲು. ಆಮೇಲೆ ಇದು ಡಾರ್ಕ್ ಕಲರ್, ಇದು ಲೈಟ್ ಕಲರ್ ಅಲ್ವಾ. ಎಲ್ಲಾದರೂ ಇನ್ ಕೇಸ್ ಕಲರ್ ಏನಾದರೂ ಮಿಕ್ಸಪ್ ಆದರೆ ಅಂತ ನನಗೊಂದು ಭಯ. ಸೊ ಹಂಗಾಗಿ ಹ್ಯಾಂಡ್ ವಾಶ್ ಮಾಡಿ ನೋಡೋಣ ಅಂತಂದ್ಬಿಟ್ಟು ಇಟ್ಟಿರೋದು. ಆ್ಯಂಡ್ ಇದು ಡಿಸೈನ್ ಕೂಡ ಸ್ವಲ್ಪ ಇಲ್ಲಿ ಒಂಥರ ರೋಸ್ ರೋಸ್ ಇದೆ. ಇದೆಲ್ಲ ಮಷಿನಲ್ಲಿ ಹಾಕ್ಬಿಟ್ರೆ ನಾನು ಹಾಳಾದರೆ ಅಂತ ಹಂಗೇನು ಇಟ್ಟಿದ್ದೀನಿ. ಸೊ ಇದು ಆಮೇಲೆ ಹ್ಯಾಂಡ್ ವಾಶ್ ಮಾಡಬೇಕು. ಚೆನ್ನಾಗಿರ್ತಾರೆ, ಚೆನ್ನಾಗಿ ಸ್ವಲ್ಪ ದೊಡ್ಡ ಸೈಜಿನೇ ತೊಗೊಂಡಿದ್ದೀನಿ ನಾನು. ಸುಮ್ಮನೆ ಚಿಕ್ಕ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಚಿಕ್ಕದಾಗಿ ಹೋಗ್ಬಿಡುತ್ತೆ ಅವ್ರಿಗೆ. ಹಂಗಾಗ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜು ತೊಗೊಂಡಿದ್ದೀನಿ. ಇವಾಗ ಆಲ್ರೆಡಿ ಹಾಕೋದಕ್ಕೆ ಸುಮಾರಷ್ಟೇ ಇದೆ. ಸೊ ಹಂಗಾಗಿ ಯಾಕೆ ಸುಮ್ಮನೆ ಅಂತಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಅಂದರೆ 9 to 12 months ಆ ರೇಂಜಲ್ಲಿ ತೊಗೊಂಡಿದ್ದೀನಿ. ಇವಾಗ ಇನ್ನೇನು 6 months ಆಗುತ್ತೆ ಅಲ್ಲ. ಸೊ ಹಂಗಾಗಿ 9 to 12 ಅಲ್ಲೇ ತೊಗೊಂಡಿದ್ದೀನಿ ಜಾಸ್ತಿ. 16 ಅಂತ ಇರ್ತದೆ. ಸೊ ಟೈಟಾಗಿ ಇದು ಕಟ್ಟಿದ್ರೆ ಆಗುತ್ತೆ ಅಷ್ಟು. ಹಂಗೇನು ನೋಡಬೇಕು, ಚೆನ್ನಾಗಿದೆ ಪ್ರಾಣಿದು ನೋಡಿ, ಕ್ಯೂಟಾಗಿದೆ. ಸೊ ಇನ್ನು ವಾಶ್ ಮಾಡಿಲ್ಲ. ಸೊ ವಾಶ್ ಮಾಡಿದೆ ಹಾಕಿಸ್ಲಿಲ್ಲ ನಾನು. ಹಂಗಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಒಂದ್ಸರಿ ಹಾಕಿಸ್ಬಿಟ್ಟು ನೋಡಬೇಕು. ಅವ್ಳು ಕೇಳೋದಿಲ್ಲ, ಎಲ್ಲನೂ ನಾನು ಟ್ರಯಲ್ ಮಾಡಿಬಿಟ್ಟು ಅವ್ರು ತೋರಿಸ್ತೀನಿ ಅಂತಂದರೆ ಒಂದೇ ಇರೋದು. ಆಮೇಲೆ ನಾನು ಸಾರಿ ಬಂದುಬಿಟ್ಟು ನಾನು ಪುತ್ತೂರಲ್ಲಿ ತೊಗೊಂಡೆ. ಅಲ್ಲೆಲ್ಲ ಏನು ಗೊತ್ತಾ, ಶಾಪಿಂಗ್ ಹೋಗಿದ್ದು ಆಲ್ಮೋಸ್ಟ್ ನಾನು ಫಸ್ಟ್ ನಾನು ಸಾರಿನ ನೋಡೋದಕ್ಕೆ ಹೋದೆ. ಸಾರಿ, ಫಸ್ಟ್ ನಾನು ಪಾಪು ಬಟ್ಟೆಗಳನ್ನೆಲ್ಲ ನೋಡಿ ಅಲ್ಲೇ ಒಂದು ಹಾಫ್ ಆ್ಯನ್ ಅವರ್ ಆಯಿತು. ಆಮೇಲೆ ಬಂದುಬಿಟ್ಟು ನನ್ನ ಸಾರಿ ಒಂದು ಸ್ವಲ್ಪ ನೋಡೋಣ ಅಂತ ಹೊರಟೆ. ಆಲ್ಮೋಸ್ಟ್ 1.5 hours ಆಯಿತು ಟೋಟಲ್ ಅಂತೀನಿ. ಟೋಟಲ್ ಅಂದರೆ 1.5 hours ಆಗಿಬಿಡ್ತು ಶಾಪಿಂಗ್ ಮಾಡೋದಕ್ಕೆ ಹೋಗ್ಬಿಟ್ಟು. ಆಮೇಲೆ ಅವ್ರಿಗೂ ಕೂಡ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ಯಾಕೋ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಹಂಗಾಗ್ಬಿಟ್ಟು ವಾಪಸ್ ಬಂದು ಇನ್ನೊಂದು ಸ್ವಲ್ಪ ತಿಂದ್ಕೊಂಡು. ಸೊ ಹಂಗೆ ಬಂದು ಅದು ಹೋಗ್ಬಿಟ್ಟು ನಾನು ಪುತ್ತೂರಲ್ಲೇ ತೊಗೊಂಡೆ. ನನಗೆ ಸಾರಿ ಏನು ತೊಗೊಂಡಿದ್ದೀನಿ ಅಂತ ಪುತ್ತೂರಲ್ಲಿ ತೊಗೊಂಡೆ. ಆಮೇಲೆ ಅವ್ರಿಗೂ ಒಂದು ಸ್ವಲ್ಪ ಬಟ್ಟೆಗಳು ಅಲ್ಲಿಂದ ತೊಗೊಂಡ್ವಿ. ಸೊ ಒಂದಷ್ಟು ಈ ಥರ ಆಗೋಯಿತು ಶಾಪಿಂಗ್ ಹೋಗಿದ್ದು. ಸೊ ನಾನು ಬ್ಲಾಗ್ ಕೂಡ ಏನು ಮಾಡಿಲ್ಲ ಅದನ್ನು ಏನು. ಎನಿವೇಸ್, ನಾನು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಇವಾಗ ಪ್ಯಾಕಿಂಗ್ ಮಾಡೋದಕ್ಕಿಂತ ಹೊರಟೆ, ಬಟ್ ನನಗೆ ಆಮೇಲೆ ನೆನಪಾಯ್ತು ನೋಡಿ. ಸೊ ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ದೀನಿ ಕೆಲವೊಂದಷ್ಟು ಹೊಸ ಬಟ್ಟೆಗಳನ್ನೆಲ್ಲ. ಸೊ ತೊಳೆದಿರೋದು ಅದನ್ನು ಸಿಗ್ತಿಲ್ಲ, ನಾನು ಪ್ಯಾಕ್ ಮಾಡಿ ಪ್ರಯೋಜನ ಇಲ್ಲ. ಸೊ ಆಮೇಲೆ ಮತ್ತೆ ಪ್ಯಾಕ್ ಮಾಡ್ತೀನಿ ಮತ್ತೆ. ಸೊ ಇವಾಗ ಇದಿಷ್ಟು ಕೆಲಸಗಳು ಆಯಿತು. ಇದೆಲ್ಲ ಬೇಕಾಗಿರೋದೆಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ, ನೋಡೋಣ ಏನು ಮಾಡೋದು ಅಂತ. ಎನಿವೇಸ್, ಬನ್ನಿ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಫಸ್ಟ್ ಪಾಪುದಿಂದಲೂ ಪ್ಯಾಕಿಂಗ್ ಮಾಡಿಬಿಡ್ತೀನಿ. ಸೊ ಬಟ್ ಆಮೇಲೆ ನನಗೆ ಅದೊಂದು ದೊಡ್ಡ ಟೆನ್ಷನ್ ಅಂತಂದರೆ ಅವಳದೇನೆ ಎಲ್ಲ ಬಟ್ಟೆಗಳೆಲ್ಲ ತೊಗೊಳ್ಬೇಕು, ಸುಮಾರಷ್ಟು ತೊಗೊಳ್ಬೇಕು ಅವಳಿಗೋಸ್ಕರ. ಸೊ ಅದನ್ನು ಫಸ್ಟ್ ಎಲ್ಲನೂ ಅರೇಂಜ್ ಮಾಡಿಬಿಡ್ತೀನಿ, ಆಮೇಲೆ ನಮ್ಮದು ಬಟ್ಟೆಗಳನ್ನೆಲ್ಲ ಮ್ಯಾಮೇಲೆ ಇಡ್ತೀನಿ. ಸೊ ಅವಳಿಗೋಸ್ಕರ ನನಗೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಜಸ್ಟ್ ಯಾರಾದರೂ ಈ ಥರ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಎಲ್ಲಾದರೂ ಹೋಗ್ತಿದ್ರೆ ಸೊ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಏನಂದರೆ ಟವೆಲ್ಸ್ ತೊಗೊಂಡಿದ್ದೀನಿ ಸ್ವಲ್ಪ, ಅದನ್ನು ತೋರಿಸ್ಬಿಡ್ತೀನಿ, ಹಾಗೇ ಇಡ್ತಾ ಹೋಗ್ತೀನಿ ನಾನು. ಸೊ ಒಂದೆರಡು ಟವೆಲ್ಸ್ ಇದು ಅಂದ್ಬಿಟ್ಟು ನಾನು ಅದನ್ನು ಕ್ಯಾರಿ ಮಾಡ್ತೀನಿ ಅವಳನ್ನು, ಸರ ಅವಳಿಗೆ ಮಲಗಿಸೋದಕ್ಕೆಲ್ಲ ಆಗುತ್ತೆ ಅಂದ್ವಿ. ಸೊ ಆ ಥರ. ಆಮೇಲೆ ಬಟ್ಟೆಗಳು, ಬಟ್ಟೆಗಳಂದರೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ ಸ್ವಲ್ಪ ದೂರ ಹೋಗೋದ್ರಿಂದ. ಸೊ ಬಟ್ಟೆಗಳು ಬೇಕಾಗುತ್ತೆ ಚಿಕ್ಕ ಮಕ್ಕಳೆಲ್ಲ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಬಟ್ಟೆಗಳು, ಆಮೇಲೆ ಶಾರ್ಟ್ಸ್ ಆ ಥರ ಎಲ್ಲ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಸಪ್ರೇಟ್ ಆಗಿರ್ತೀನಿ ಅವಳದನ್ನು, ಆಮೇಲೆ ನನಗೆ ಈಸಿಯಾಗಿ ಸಿಗುತ್ತೆ ಕೂಡ. ಸೊ ಅದಕ್ಕೋಸ್ಕರ ಆಮೇಲೆ ಏನಂದರೆ ಒಂದೆರಡು ಸೆಟ್ ಬಟ್ಟೆಗಳನ್ನು ನಾನು ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಬಿಡ್ತೀನಿ, ಸೊ ದ್ಯಾಟ್ ನಂಗೆ ಈಸಿಯಾಗಿ ಸಿಗುತ್ತೆ ಬೇಕಂದಾಗ ಅಂತ. ಸೊ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಶಾರ್ಟ್ಸು ಎಲ್ಲ ಈ ಥರ ಬಟ್ಟೆಗಳು ಎಲ್ಲನೂ ಫಸ್ಟ್ ಇವಾಗ ನೀಟಾಗಿ ಇಟ್ಕೊಡ್ತೀನಿ. ಸಪ್ರೇಟಾಗಿ ಕವರಲ್ಲಿ ಹಾಕಿರ್ತೀನಿ ನಾನು ಅವ್ರದ್ದು. ಸೊ ನನಗೆ ಆಮೇಲೆ ಈಸಿಯಾಗಿ ತೊಗೋಬೋದು ಅಂತ, ಇಲ್ಲಾಂತಂದರೆ ಫುಲ್ ಮೆಸ್ಸಿ ಆಗಿಬಿಡುತ್ತೆ ನೋಡಿ. ಇಷ್ಟು ಬಟ್ಟೆಗಳು, ಒಂದು 5-6 ಸೆಟ್ ಬಟ್ಟೆ ತೊಗೊಂಡಿದ್ದೀನಿ ನಾನು ಅವ್ರದ್ದು. ಸಾಕಾಗುತ್ತೆ ಜಸ್ಟ್ 2 days ಅಲ್ಲ. ಸೊ ಖಂಡಿತವಾಗ್ಲೂ ಸಾಕಾಗುತ್ತೆ. ಆ್ಯಂಡ್ ಡೈಪರ್ಸ್, ಡೈಪರ್ಸ್ ನಾವು ಹಾಕ್ಸೋದಕ್ಕೆ ಇಷ್ಟ ಇದೆ. ನಾನು ಸ್ವಲ್ಪ ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಇದರಲ್ಲಿ ಒಂದು ಸ್ವಲ್ಪ ಇದೆ, ಸ್ವಲ್ಪ ಜಾಸ್ತಿ ಕಟ್ಕೊಂಡಿದ್ದೀನಿ. ಅದೇ ಇದರಲ್ಲಿ ಒಂದು ಸ್ವಲ್ಪ ಇರ್ತೀನಿ. ಸೊ ಇದನ್ನು ಹಾಕ್ಕೊಬೇಕು. ಇದು ನಾನು ಆಲ್ರೆಡಿ ಅವಳನ್ನು ಕರ್ಕೊಂಡು ಹೋಗ್ಬೇಕು, ಕ್ಯಾರಿ ಮಾಡುವಾಗ ಯೂಸ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಒಂದೇನಂದರೆ ಟಾಯ್ಸ್ ಒಂದು ಸ್ವಲ್ಪ ತೊಗೊಳ್ತೀವಿ. ಸೊ ಏನಾದರೂ ಊಟ ಮಾಡಿದ್ರೆ ಒಂದು ಸ್ವಲ್ಪ ಏನು ಮಾಡ್ಬೋದು ಅದಕ್ಕೋಸ್ಕರ. ಇದು ಜಸ್ಟ್ ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಬಿಡ್ತೀನಿ. ಸೊ ಬೇಕು ಅಂತಂದರೆ ಯೂಸ್ ಆಗುತ್ತೆ ಅಂತ.
ಆ್ಯಂಡ್ ಇನ್ನ ಒಂದು ಬಂದುಬಿಟ್ಟು ಅವಳಿಗೆ ಬಾತಿಂಗ್ ಸೆನ್ಸೇಷನ್ ಇರಬೇಕು, ವೈಪ್ಸ್ ಆಗಿರ್ಬೋದು, ಆ ಥರ ಏನಾದರೂ ಪಾಟಿ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡಬೇಕೆಲ್ಲ ವೈಪ್ಸು, ಅವಳದು ಡ್ರಾಪ್ಸು ಆ ಥರದ್ದೆಲ್ಲ ಇದರಲ್ಲಿ ಇಟ್ಕೊಂಡಿದ್ವಿ, ಪೌಡರು. ಸೊ ಇದಿಷ್ಟು ನಾನು ಜಾಸ್ತಿ ಆಮೇಲೆ ಏನಿಲ್ಲ, ಒಂದು ಸ್ವಲ್ಪ ಆಯಿಲ್ ಇಟ್ಕೊಂಡಿದ್ದೀನಿ, ಸೊ ದಟ್ ಅದು ಕಾಡಿಗೆ ಎಲ್ಲ ಇದು ಮಾಡೋದಕ್ಕಾಗತ್ತೆ, ರಿಮೂವ್ ಮಾಡೋದಕ್ಕಾಗತ್ತೆ ಅಂತ ಇದಿಷ್ಟು. ಆಮೇಲೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ಸ್ ಇಟ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಕವರ್ಸು, ಪ್ಲಾಸ್ಟಿಕ್ ಕವರ್ಸು, ಏನಾದರೂ ವೆಟ್ ಇರೋದೆಲ್ಲ ಹಾಕೋದಕ್ಕಾಗತ್ತೆ ಅಂತ ಅಷ್ಟೇನೆ. ಸೊ ಇದಿಷ್ಟು ಎಸ್ಪೆಷಲಿ ಪಾಪುಗೋಸ್ಕರ ನಾನು ತೊಗೊಂಡಿರೋದು. ಆಮೇಲೆ ಇನ್ನೇನು ಸ್ವಲ್ಪ ಎಕ್ಸ್ಟ್ರಾ ಟವಲ್ಸ್ ಎಲ್ಲ ತೊಗೊಂಡಿದ್ದೀನಿ ಅವಳಿಗೆ ಬಾತಿಂಗ್ ಟವಲ್ಸ್ ಅದೆಲ್ಲ. ಸೊ ಅದೆಲ್ಲನೂ ಈ ಒಂದು ಕವರಲ್ಲಿ ಹಾಕಿ ಇಟ್ಬಿಡ್ತೀನಿ. ಸೊ ಇದಿಷ್ಟು ಮೇಯ್ನಾಗಿ ತೊಗೊಂಡಿರೋದು, ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಅಂತಲೇ ಹೇಳ್ಬೋದು. ನೋಡೋಣ, ಇನ್ನೇನು ಕ್ಯಾರಿ ಬ್ಯಾಗ್ ಎಲ್ಲ ಸಪ್ರೇಟಾಗಿ ತೊಗೊಳ್ತೀನಿ. ಸೊ ಇದಿಷ್ಟು ನಾನು ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಇರೋದು, ಓಕೆನಾ. ಸೊ ಇದಿಷ್ಟನ್ನು ಇಟ್ಕೊಂಡು ಬಿಡ್ತೀನಿ ಫಸ್ಟೇ, ಆಮೇಲೆ ಎಲ್ಲ ಮರ್ತೋಗ್ಬಿಡ್ತಾರೆ. ಸೊ ಫಸ್ಟ್ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಈ ವ್ಲಾಗ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಸಾರಿ, ಬಟ್ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ಫುಲ್ ಫ್ಯಾಮಿಲಿ ಫಂಕ್ಷನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಸೊ ಹಂಗಾಗಿ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದುಬಿಟ್ಟು ಫುಲ್ ಸುತ್ತಾಗ್ಬಿಡುತ್ತೆ, ಆಮೇಲೆ ಮತ್ತೆ ಎಡಿಟ್ ಮಾಡೋದಕ್ಕೆಲ್ಲ ಟೈಮೇ ಇರೋದಿಲ್ಲ ಅಂತಲೇ ಹೇಳ್ಬೋದು. ಬಟ್ ಆದ್ರೂ ಒಂದು 3-4 ದಿನದಿಂದ ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಈ ವ್ಲಾಗನ್ನು ಎಡಿಟ್ ಮಾಡ್ತಾ ಇರೋದು ನಾನು. ಸೊ ಆದಷ್ಟು ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡಬೇಕು ವೀಡಿಯೋಸನ್ನು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಸಮಟೈಮ್ಸ್ ಆಗ್ತಾ ಇಲ್ಲ, ಬಟ್ ಎಲ್ಲ ವ್ಲಾಗ್ಸನ್ನು ಕೂಡ ನೀಟಾಗಿ ಅಪ್ಲೋಡ್ ಮಾಡಬೇಕು ಅಂತಲೇ ಇದೆ. ಸುಮ್ಮನೆ ಹೆಂಗೆಂಗೋ ಎಡಿಟ್ ಮಾಡಿಬಿಟ್ಟು ಹಾಕೋದಕ್ಕೆ ಅಷ್ಟೊಂದು ಮನ್ಸು ಬರೋದಿಲ್ಲ. ಸೊ ಹಂಗಾಗಿ ಆ್ಯಂಡ್ ಅಲ್ಲೂ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ. ಈ ಪಾಪು ಇರೋದ್ರಿಂದ ಸೊ ಹಂಗೆ ಅವಳು ಕೂಡ ಅಷ್ಟೇ, ಪಾಪುನ ನೋಡಿಕೊಂಡು ಪ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಅಂತಂದ್ಬಿಟ್ಟು ಹಸ್ಬೆಂಡ್ ಹತ್ರ ಕೊಟ್ಬಿಟ್ಟಿದ್ದೆ. ಸೊ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅಂತ. ಅವಳು ಒಂದೊಂದ್ಸರಿ ಏನು ಮಾಡ್ತಾಳೆ, ಸುಮ್ಮನೆ ಇರ್ತಾಳೆ, ಅವಳಿಗೆ ಮನೆ ಬೇಕು ಅಂತಂದರೆ ಮತ್ತೆ ನಾನೇ ಇರಬೇಕು ಆ ಥರ ಮಾಡಿಬಿಡ್ತಾಳೆ. ಸೊ ಹಾಗಾಗಿ ಆದಷ್ಟು ಬೇಗ ಬೇಗ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಹಿಂಗೆ ಗೊತ್ತಾ, ಪ್ಯಾಕಿಂಗ್ ಮಾಡೋದಕ್ಕೆ ಹೋಗೋವಾಗ ಒಂದು ಅರ್ಧ ಮಾಡಿಬಿಟ್ಟು ಮತ್ತೆ ಅರ್ಧ ಮಾಡ್ತೀನಿ ಅಂತಲೂ, ಏನು ಮಾಡ್ತೀನಿ ಅಂತಲೇ ನನಗೆ ಏಕೋ ಅದು ಅದೆಲ್ಲ ಹಾಕ್ಬಿಟ್ಟಿದ್ರು ಇಲ್ವೋ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದ್ರ ಜೊತೆಗೆ ವೀಡಿಯೋ ಮಾಡಿಕೊಂಡೆಲ್ಲ ಮಾಡೋವಾಗ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಒಂದೇ ಸ್ಟ್ರೆಚಲ್ಲಿ ಪ್ಯಾಕ್ ಮಾಡಿಕೊಂಡ್ರೆ ಬಚಾವಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನನಗೆ. ಹಂಗೆ ಅನ್ಸುತ್ತೆ ಎಲ್ಲರಿಗೂ ಹೋಗ್ತಾರೆ, ಅರ್ಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಸೊ ಫಸ್ಟಲ್ಲಿ ಲಿಸ್ಟ್ ಔಟ್ ಮಾಡಿಬಿಟ್ಟು ಎಲ್ಲನೂ ಕ್ಯಾಮ್ರಾ ಟ್ರೈಪಾಡ್ ಅದೆಲ್ಲನೂ ಬೇಕಾಗುತ್ತೆ ನೋಡಿ. ಸೊ ಅದೆಲ್ಲನೂ ತೊಗೊಂಡು ಎಲ್ಲನೂ ಹಾಕ್ತಾ ಇದ್ದೀನಿ ಇವಾಗ ಬ್ಯಾಗ್ ಎಲ್ಲಾನು. ವಿಡಿಯೋ ಮಾಡ್ಕೊಂಡು ಪ್ಯಾಕ್ ಮಾಡೋವಾಗ ಇಲ್ಲ ಸುಲಭ ಮರ್ತುಬಿಡ್ತೀನಿ ಅಂತ ಅನಿಸ್ತಾ ಇದೆ. ಸೊ ಹಂಗಾಗಿ ಇವಾಗ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ನೀರು, ಆಮೇಲೆ ಒಂದು ಎಕ್ಸ್ಟ್ರಾ ಬಾಟಲ್ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಹ್ಯಾಂಡ್ ವಾಶ್ ಎಲ್ಲ ಮಾಡೋದಕ್ಕೆ ಒಂಚೂರು ನೀರು ಇರಲಿ ಬೇಕಾದ್ರೆ ಅಂತ, ಎಮರ್ಜೆನ್ಸಿಗೆಲ್ಲ ಬೇಕಾಗುತ್ತೆ ಒಂದೊಂದ್ಸರಿ ಅಂತ. ಸೊ ಅದೆಷ್ಟು, ಸೊ ಇದಿಷ್ಟು ನಾನು ಇವಾಗ ಪ್ಯಾಕ್ ಮಾಡಿದ್ರು. ಆಮೇಲೆ ಇನ್ನು ಹೋಗೋವಾಗ ಏನೇನು ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಥಿಂಗ್ಸ್ ಅಂದರೆ ಆಮೇಲೆ ನೆಕ್ಸ್ಟ್ ಬಗಲ್ ತೋರಿಸ್ತೀನಿ, ಓಕೆನಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ, ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.